ಸ್ವಚ್ಛ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸು. ಆದರೆ ಕೆಲವೊಂದು ಜಾಗಗಳನ್ನು ನೋಡಿದರೆ ಸ್ವಚ್ಛ ಭಾರತದ ಕನಸು ಇನ್ನೂ ಕೂಡ ಕನಸಾಗಿಯೇ ಉಳಿಯುತ್ತಾ ಅನ್ನೋ ಸಂದೇಹ ಮೂಡುತ್ತೆ. ಅದಕ್ಕೆ ತಾಜಾ ಉದಾಹರಣೆಯೊಂದು ಇಲ್ಲಿದೆ. ಇದು ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ರೇವಪ್ಪ ಮಂಡಿ ನಗರ. ಭವಿಷ್ಯದ ಜಿಲ್ಲಾ ಕೇಂದ್ರ ಎಂದೇ ಬಿಂಬಿತಗೊಂಡಿರುವ ಇಂಡಿ ಪಟ್ಟಣದ ರೇವಪ್ಪ ಮಂಡಿ ಜನರ ಬದುಕಿನ ಗೋಳು ಮಾತ್ರ ಕೇಳುವವರು ಯಾರೂ ಇಲ್ಲ ಎಂಬಂತಾಗಿದೆ. ಭವಿಷ್ಯದ ಜಿಲ್ಲಾ ಕೇಂದ್ರ ಎಂದೇ ಬಿಂಬಿತಗೊಂಡಿರುವ ಇಂಡಿ ಪಟ್ಟಣದ ರೇವಪ್ಪ ಮಂಡಿ ಜನರ ಬದುಕಿನ ಗೋಳು ಮಾತ್ರ ಯಾರೂ ಕೇಳುವವರು ಇಲ್ಲ ಅನ್ನುವಂತಾಗಿದೆ. ಸುಮಾರು 2,000ಕ್ಕಿಂತಲೂ ಅಧಿಕ ಜನಸಂಖ್ಯೆ ಇಲ್ಲಿದೆ. ಆದರೆ ರೇವಪ್ಪ ಮಂಡಿಯಲ್ಲಿ ಸರಿಯಾದ ರಸ್ತೆಯೂ ಇಲ್ಲ, ಚರಂಡಿಯೂ ಇಲ್ಲ. ಚರಂಡಿ ಇದ್ರೂ ಕಾಣದಂತಾಗಿದೆ. ಎಷ್ಟು ವರ್ಷ ಕಳೆದರೂ ಎಂತಹ ಬದಲಾವಣೆಗಳೇ ಆದರೂ ಈ ರೇವಪ್ಪ ಮಡ್ಡಿ ನಿವಾಸಿಗಳ ಬದುಕು ಮಾತ್ರ ಇಷ್ಟೇ ಎಂಬಂತಾಗಿದೆ. ಅಲ್ಲ, ಗಟರ್ ಮಾಡ್ಯಾರಿ, ಗಟರ್ ಮಾಡಿ ಹೊಳೆ ನೋಡೇ ಇಲ್ರಿ. ಈ ಕಡೆ ಹೊಟ್ಟೆ ಗಟರ್ ಮಾಡಿದ ಮ್ಯಾಗ 2 ಸಲ ಮಾತ್ರ ಸ್ವಚ್ಛ ಮಾಡ್ಯಾರಿ. ಭಾಳ ಎಷ್ಟು 4-5 ವರ್ಷ ಆಯ್ತು ಗಟರ್ ಮಾಡ್ಯಾರಿ. ಪೂರ ಗಟರ್ಗಳು ತುಂಬಿ ನೀರು ಹರ್ಲಿಕತ್ತಾವ್ರಿ. ಗಟರ್ ನೀರೆಲ್ಲ ಮನ್ಯಾಗ ಹೊಲಕತ್ತಾವ್ರಿ. ಹೊಳೆ ಯಾರು ನೋಡಲಿ ಆಗ್ಯಾರಿ. ಈ ಕಡೆ ಬಂದ್ರಿ ನಮ್ಮ ಹುಡುಗರಿಗೆ 2-3 ಸಲ ಆಯ್ತು ರೀ ಗಟರ್ ಒಳಗೆ ಬಿತ್ತಾವ್ರಿ. ಟೈಫಾಯ್ಡ್ ಮಲೇರಿಯಾ ಎಲ್ಲ ಬಂದು 15,000 ರೂಪಾಯಿ 20,000 ರೂಪಾಯಿ ದವಾಖಾನಿ ಹಾಕಿದೇವ್ರು ನಾವು. ಈ ಕಡೆ ಹೊಟ್ಟೆ ಹೊಳೆ ಯಾರು ನೋಡಂಗೆ ಇಲ್ರಿ. ಅದು ಹೋಟಿನ ಟೈಮ್ನಾಗ 1 ಸಲ ಬರ್ತಾವ್ರಿ. ಹೋ ಟೈಮ್ದಾಗ 1 ಸಲ ಗಟರ್ ಸ್ವಚ್ಛ ಮಾಡಿಸ್ತಾರೆ. ಆಮ್ಯಾಗ ಅದು ಹೋಟ್ ಹಾಕಿದ ಮ್ಯಾಗ ಮುಗೈತ್ರಿ, ಹೊಳೆ ನೋಡಂಗಿಲ್ರಿ. ಮತ್ತೆ 1 ವರ್ಷ 2 ವರ್ಷ ಆಯ್ತ್ರಿ ಹೊಟ್ಟೆ. ಈ ಕಡೆ ಹೊಳೆ ಯಾರು ನೋಡಿಲ್ರಿ ಮೆಂಬರ್ಗಳು. ರೇವಪ್ಪ ಮಡಿಯ ಚರಂಡಿಗಳು ಹೂಳು ಹಾಗೂ ಹೊಲಸು ತುಂಬಿಕೊಂಡು ಸರಾಗವಾಗಿ ಹರಿಯಬೇಕಿದ್ದ ಚರಂಡಿ ನೀರು ನಿಂತಲ್ಲಿಯೇ ನಿಂತ್ಕೊಂಡು ಗಬ್ಬೆದುನ ಆಡ್ತಾ ಇದೆ. ಇಂಡಿ ಪಟ್ಟಣದ ಸಾಕಷ್ಟು ಕಡೆಗಳಲ್ಲಿ ತ್ಯಾಜ್ಯ ತುಂಬಿ ನಿಂತಿದ್ದು ಕಸ ಕಡ್ಡಿಗಳು ತೇಲ್ತಾ ಇವೆ. ಕೆಲವು ಕಡೆ ಪುರಸಭೆಯ ಸಿಬ್ಬಂದಿ ಸ್ವಚ್ಛ ಮಾಡಿದ್ರೂ ಮತ್ತೆ ಕಸ ಸೇರಿಕೊಂಡಿವೆ. ಆದರೆ ರೇವಪ್ಪ ಮಡಿಯಲ್ಲಿ ಹೂಳೆ ಎತ್ತಾ ಇಲ್ಲ. ಚರಂಡಿಯಲ್ಲಿನ ತ್ಯಾಜ್ಯಗಳಲ್ಲಿ ಪ್ಲಾಸ್ಟಿಕ್ ಕಸವೇ ಅತಿ ಹೆಚ್ಚು ತುಂಬಿಕೊಂಡಿದ್ರಿಂದ ಮನೆಗಳ ಮುಂದೆ ಚರಂಡಿ ನೀರು ಸಮುದ್ರದಂತೆ ನಿಂತು ದುರ್ಗಂಧ ಬೀರ್ತಾ ಇದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಹಾಗೂ ವಯೋವೃದ್ಧರಿದ್ದು ಈ ಚರಂಡಿಯಿಂದಾಗಿ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಾ ಇದೆ. ಗಟರ ನೀರು ಗಟರ್ ಎಂದು ಚಲೋ ರೋಡ್ ಮಾಡ್ತೀನಂದ್ರು ಗಟರ್ ಮಾಡ್ತೀನಂದ್ರು ಅವು ಎರಡು ಆಗಿಲ್ಲ. ಒಂದೇನೋ ಅರ್ಧಂಬರ್ಧ ಗಟರ್ ಮಾಡ್ಸಿನಿ ಎರಡು ಸೈಡ್ ಮಾಡ್ಯಾರ. ಮಾಡಕ್ಕೂ ಮಾಡ್ಸಿನಿ ಪೂರ ಬಿಟ್ಟಾರಿ. ಎಂದು ಬಿಟ್ಟರೆ ಅದು ಕ್ಲೀನ್ ಮಾಡೋ ರೋಡ್ ಇಲ್ಲ, ಅದು ಎಲ್ಲಿ ಹೋಗಿ ಮುಟ್ತ ಅನ್ನೋದು ಗೊತ್ತಿಲ್ಲ ರೀ. ಪೂರ ಏಕಡೆ ನಿಂತವ, ಅರ್ಧ ರೋಡ್ ಅಂತ ಮುಳುಗ್ಯದ್ರಿ. ಈಗ ಇನ್ನೂ ಅರ್ಧ ರೋಡ್ ಮಾತ್ರ ಉಳಿದು ಏನೋ ಹಿಂಗೆ ಬಿಟ್ರೆ ಅಂದ್ರೆ ಅದಿಟ್ಟು ಅರ್ಧ ರೋಡ್ ಮುಳ್ತೇವೆ. ಯಾವ್ದು ರೋಡು ಯಾವ್ದು ಗಟರೋ ಗೊತ್ತಿಲ್ಲ ರೀ. ಇಲ್ಲಿ ಎಷ್ಟೋ ಸಲ ಪಾರ್ಗಳು ಬಿದ್ದಿದ್ದು ನೋಡೀನಿ. ಇಲ್ಲೇ ಸುತ್ತಮುತ್ತ ಆಡ್ತಾವ ಪಾರ್ಗಳು. ಅವು ಪಾರ್ಗಳು ಎಷ್ಟು ಸಲ ಒಳಗೆ ಬಿದ್ದಾವೆ, ಎಷ್ಟು ಸಲ ಎತ್ಕೊಂಡು ಹೋಗ್ಯಾರೋ ಗೊತ್ತಿಲ್ಲ ರೀ. ಇಲ್ಲಿ ಜನರ ಪರಿಸ್ಥಿತಿ ಒಂದು ಸ್ವಲ್ಪ ರೀ ಅರ್ಥ ಮಾಡ್ಕೊಂಡು ಸೇರ ಇದೊಂದು ಸ್ವಲ್ಪ ಕ್ಲೀನ್ ಮಾಡಪ್ಪ, ಏನಾದ್ರು ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು. ರೇವಪ್ಪ ಮಡಿ ಜನರು ವಾಸನೆಯನ್ನೇ ಸೇವಿಸುತ್ತಾ ದಿನ ದೂಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 2 ವರ್ಷಗಳ ಹಿಂದೆ ಚರಂಡಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಚರಂಡಿ ನಿರ್ಮಾಣವಾದ ದಿನದಿಂದ ಇಂದಿನವರೆಗೆ ಸ್ವಚ್ಛತೆ ಮಾಡದೇ ಇರೋದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಹಾಗಾಗಿ ಇಲ್ಲಿನ ಜನ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಇನ್ನು ಪುರಸಭೆಯಲ್ಲಿ 23 ಸದಸ್ಯರಿದ್ದು ಇತ್ತ ಗಮನ ಹರಿಸಿಲ್ಲ ಅನ್ನೋದು ಜನರನ್ನ ಕೆರಳಿಸಿದೆ. ಇನ್ನಾದರೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾರಾ, ಕಾದ್ ನೋಡಬೇಕು. ಶಂಕರ್ ಜಮಾದಾರ್, ಎಕ್ಸ್ಪ್ರೆಸ್ ಟಿವಿ, ಇಂಡಿ.